I was really, really love my grandma, but I never say I love you, and but she already gone, so so you cannot tell her now, and so I can. ಸೊ ನಾನು ಮತ್ತೆ ನಮ್ಮ ಬ್ರದರ್ ಸೋಮಯ್ಯ ಅವರು ಅವರ ವೈಫ್ ಜೊತೆ ಕೂತಿದೀವಿ. ಇವರೇ ಅವರ ವೈಫ್. ಅವರ ಹೆಸರೇನು? ವಾಟ್ ಇಸ್ ಅವರ್ ನೇಮ್? ಆರ್ಹಾಂಗ್. ಆರ್ಹಾಂಗ್. ಇದು ಅವ್ರ ಮಗ ಇರ್ಕಿಶ್. ಸೊ ನಾವಿವಾಗ ಒಂದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ವಿ. ಅದೇನಪ್ಪ ಅಂದ್ರೆ, ಇವತ್ತುವರೆಗೂ ನಮ್ಮ ಬ್ರದರ್ ಹೌ ಮೆನಿ ಇಯರ್ಸ್ ಯು ಹ್ಯಾವ್ ಬಿನ್ ಮ್ಯಾರಿಡ್? 20 ವರ್ಷ ಆಗಿದೆ ಅಂತೆ ಮದುವೆಯಾಗಿ. ಇವತ್ತುವರೆಗೂ ಅವರು ಅವ್ರ ವೈಫ್ಗೆ ಮದುವೆ ಅಂದ್ರೆ ಕಾಲೇಜ್ ಟೈಮಿಂದ ಅವ್ರ ಇಬ್ರು ಫ್ರೆಂಡ್ಸು. ಕಾಲೇಜಲ್ಲೂ ಐ ಲವ್ ಯು ಹೇಳಿಲ್ಲ. ಕಾಲೇಜಲ್ಲಿ ಮದುವೆ ಆಗ್ಬೇಕು ಅಂದ್ರೆ ಏನಂತ ಹೇಳಿದ್ರು ಅಂದ್ರೆ, ಬಾ ಇವತ್ತು ಸ್ವಲ್ಪ ಗೌರ್ಮೆಂಟ್ ಆಫೀಸ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಕರೆದ್ರಂತೆ. ಯಾಕೆ ಅಂದ್ರೆ, ಬಾ ನೀನು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಮದುವೆನ ಮಾಡ್ಕೊಂಬಿಟ್ರಂತೆ. ಸೊ ಅವಾಗ್ಲೂ ಐ ಲವ್ ಯು ಹೇಳಿಲ್ಲ, ಡೇಟಿಂಗ್ ಟೈಮಲ್ಲೂ ಐ ಲವ್ ಯು ಹೇಳಿಲ್ಲ, ಇವತ್ತುವರೆಗೂ ಐ ಲವ್ ಯು ಹೇಳಿಲ್ಲ. ಆದ್ರೆ ಇವತ್ತು ನಾನು ಬಲವಂತವಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ ವೈಫ್ಗೆ ಐ ಲವ್ ಯು ಹೇಳಲೇಬೇಕು ಅಂತ ಫಸ್ಟ್ ಟೈಮ್ ಹೇಳಿದ್ದೀನಿ. ಹೌ ಟು ಸೇ ಐ ಲವ್ ಯು? ಪಿ ಚಮ್ ಥೈರ್ತೆ. ಆ ಪಿ ಪಿ ಚಮ್ ಥೈರ್ತೆ. ಥ್ಯಾಂಕ್ ಯು. ನೋ, ಯು ಶುಡ್ ಆಲ್ಸೋ ಸೇ ಸೇಮ್. ಪಿ ಸಿ ಆ ಪಿ ಚಮ್ ಥೈರ್ತೆ. ಪಿ ಚಮ್ ಥೈರ್ತೆ. ಸೋ ಸ್ವೀಟ್. ಸೋ ಫಸ್ಟ್ ಟೈಮ್ ನನ್ನ ಮುಂದೆ, ಫಸ್ಟ್ ಟೈಮ್ ಇನ್ ಯುವರ್ ಲೈಫ್ ಯು ಹ್ಯಾವ್ ಟೋಲ್ಡ್ ಯುವರ್ ವೈಫ್ ಐ ಲವ್ ಯು. ಸೊ ನಾವು ಫ್ರಮ್ ನಾವು ಇವತ್ತಿಂದ ಕೊಟ್ಟಿದ್ದೀನಿ ಕೆಲಸ, ಪ್ರತಿ ದಿವಸನೂ ಹೇಳಬೇಕು ಅಂತ. ಅವರು ನೆಗೋಸಿಯೇಷನ್ ಮಾಡ್ತಾ ಇದ್ದಾರೆ, ವಾರದಲ್ಲಿ ಒಂದ್ಸಲಿ ಹೇಳ್ತೀರಿ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಜೀವನದಲ್ಲಿ ನಿಮ್ಮನ್ನ ಪ್ರೀತಿಸೋರು ಸಿಗೋದು ಬಹಳ ಅಪರೂಪ. ಸಿಕ್ಕಿದಾಗ ಆದಷ್ಟು ಐ ಲವ್ ಯು ಆಗಲಿ, ಐ ಮಿಸ್ ಯು ಆಗಲಿ ಹೇಳ್ತಾ ಹೋಗಿ. ಯಾಕೆಂದರೆ ಯಾರಿಗೆ ಗೊತ್ತು, ಕಲ್ಲು ಹೋ ನಾ ಹೋ ಅಲ್ವಾ? ನಾವೆಲ್ಲರೂ ಅಷ್ಟೇ, ನಮ್ಮ ಲೈಫಲ್ಲಿ ಆದಷ್ಟು ನಮ್ಮ ಪ್ರೀತಿಯನ್ನು ಅಥವಾ ನಮ್ಮ ಮನಸ್ಸಲ್ಲಿರುವಂತಹ ಬೇಜಾರುಗಳನ್ನು ಆ ಕ್ಷಣದಲ್ಲೇ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋ ಅವಶ್ಯಕತೆ ಇರಲ್ಲ. ಆರ್ ಯು ಹ್ಯಾಪಿ ಟುಡೇ? ಯೆಸ್. ಸೊ ಅಲ್ಲಿ ಇಲ್ಲಿ ಊಟ ಮಾಡ್ತಾ ಇದ್ವಿ ಅಂದ್ರೆ ಒಂದು ಸ್ವಲ್ಪ ಸ್ನಾಕ್ಸ್ ತರ. ನಮ್ಮ ಇವ್ರ ಮಕ್ಕಳು ಅಲ್ಲಿ ಡಿಫ್ರಾಸ್ಟ್ ಮಾಡ್ತಾ ಇದಾರೆ. ಇವತ್ತು ನಾ ಅಡಿಗೆ ಮಾಡೋಣ ಅಂತ ಅನ್ಕೋತಾ ಇದೀನಿ. ಚಿಕನ್ ಕರಿ ಮತ್ತೆ ರೈಸು ಎಲ್ಲಿದೆ? ಎಲ್ಲಿದೆ? ಎಲ್ಲಿದೆ ಮೈಕ್ರೋವೇವ್? ವೇರ್ ಇಸ್ ಮೈಕ್ರೋವೇವ್? ಹಾಂ, ಸಿ ಇನ್ನಿಬ್ರು ಹೆಣ್ಮಕ್ಳು ಇವರಿಗೆ, ಮುದ್ದಾದ ಹೆಣ್ಮಕ್ಳು, ಇವರಿಬ್ರು ಮೈಕ್ರೋವೇವ್ ಮಾಡ್ತಾ ಇದಾರೆ. ಓಕೆ, ಸೇ ಯುವರ್ ನೇಮ್. ಮೈ ನೇಮ್ ಇಸ್ ನಮಿಂಜಾ. ನಮಿಂಜಾ. ನಮೋ. ಯು ಸೇ ನಮೋ. 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 ಅಂಡ್ ವಾಟ್ ಇಸ್ ಯುವರ್ ನೇಮ್? ಶಿಜಿರ್ತುಯ. ಸಿ ಹೇ, ಸಿ ಲುಕ್ ಹಿಯರ್ ಅಟ್ ಸೇ. ಮೈ ನೇಮ್ ಇಸ್ ಶಿಜಿರ್ತುಯ. ಶಿಜಿರ್ತುಯ. ಹಾ, ಇವರಿಬ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಚಿಕನ್ ಅನ್ನ ಡಿಫ್ರಾಸ್ಟ್ ಮಾಡ್ತಾ ಇದಾರೆ. ಆಚೆ ಕಡೆ ವಾತಾವರಣ ನೋಡಿ ಹೇಗಿದೆ ಅಂತ. ಒಂದು ನಿಮಿಷದಲ್ಲಿ ಫ್ರೀಸ್ ಆಗ್ಬಿಡ್ತೀರ ಆಚೆ ಹೋದ್ರೆ. ಸೊ ಇವಾಗ ನಾವು ಒಳ್ಳೆ ಅಡುಗೆ ಮಾಡ್ತೀವಿ, ಇಂಡಿಯನ್ ಅಡುಗೆ. ಸೊ ಲೆಟ್ ಅಸ್ ಕುಕ್ ಇಂಡಿಯನ್ ಫುಡ್ ಟುಡೇ. ಥ್ಯಾಂಕ್ ಯು. ಅಂಡ್ ಶೀ ಈಸ್ ಯೋಗಾ ಟೀಚರ್. ಎಸ್. ನಾನು ಆಲ್ರೆಡಿ ಯು ಟೀಚ್. ನಾನು ಆಲ್ರೆಡಿ ಯು ಪ್ರಾಕ್ಟೀಸ್ ಯೋಗಾ, ರೈಟ್? ಆ, ವೆರಿ ಗುಡ್. ಭಾರತ ದೇಶದ ಯೋಗ ಎಲ್ಲೆಲ್ಲೂ ಎಷ್ಟು ಫೇಮಸ್ಸು, ಮಂಗೋಲಿಯಾ ದೇಶದಲ್ಲಿ ಕೂಡ ಫೇಮಸ್ಸು. ಇವರೇ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಮಿಕ್ಕಿದ ಜನಗಳಿಗೂ ಇಲ್ಲಿ ಹೇಳ್ಕೊಡ್ತಾ ಇರಂತೆ. ಆದಷ್ಟು ಬೇಗ ಭಾರತ ದೇಶಕ್ಕೆ ಬಂದು ಯೋಗನ ಕಲಿತು ಯೋಗನ ಈ ದೇಶದಲ್ಲೂ ಕೂಡ ಪಸರಿಸ್ಬೇಕು ಅಂತ ಟ್ರೈ ಮಾಡ್ತಾ ಇರಂತೆ. ಐ ವಿಶ್ ಹರ್ ಆಲ್ ದಿ ಬೆಸ್ಟ್. ಫಾರ್ ಹಿಯರ್, ದಿಸ್ ಇಸ್ ದ ಇಂಡಿಯನ್ ಕ್ಯುಸೀನ್ ವಿ ಹ್ಯಾವ್ ಹಿಯರ್. ಶಿ ಇಸ್ ಹೆಲ್ಪಿಂಗ್ ಪೀಲ್ ದ ಆನಿಯನ್ಸ್, ಅಂಡ್ ದೆನ್ ಓವರ್ ಹಿಯರ್ ವಿ ಹ್ಯಾವ್ ರಮ್, ಬಟ್ ಆಫ್ಟರ್ ಪೀಲಿಂಗ್ ಸೋ ಮೆನಿ ಆನಿಯನ್ಸ್ ಶಿ ಇಸ್ ಫೀಲಿಂಗ್ ಸೋ ಸ್ಯಾಡ್. ಮಂಗೋಲಿಯಾ ದೇಶದಲ್ಲಿ ಕಣ್ಣೀರ್ ಹಾಕ್ತಾ ಇದ್ದೀನಿ. You can't find some age. He couldn't find all the things that he wanted. ನಾನು ನಮ್ಮ ಕರ್ನಾಟಕದ ಭಾರತ ದೇಶದ ಈರುಳ್ಳಿ ಮಾತ್ರ ಕಣ್ಣೂರಿತ್ತೆ ಅಂತ ಅನ್ಕೊಂಡೆ. ಮಂಗೋಲಿಯ ದೇಶ ಅವನ ಅಜ್ಜಿನ ಬಿಡಿಯ, ಏನ್ ಕಣ್ಣೂರಿತ್ತೆ ಗೊತ್ತಾ ಗುರು? ಆಗ್ತಲ್ಲ. ಈಗ ನಿಮ್ಗೆ ಈ ಮನೆಯಲ್ಲಿ ಮಂಗೋಲಿಯನ್ ಮನೆಯಲ್ಲಿ ಮಂಗೋಲಿಯನ್ ಕುಟುಂಬ ಯಾವ ರೀತಿ ತಮ್ಮ ಊಟ ತಿಂಡಿಗಳನ್ನ ಸ್ಟೋರ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಯಾಕೆಂದ್ರೆ ಇಲ್ಲಿ -35 ಆರು ತಿಂಗಳು ಇರುತ್ತೆ, ಸಿಕ್ಕಾಪಡೆ ಚಳಿ ಇರೋದ್ರಿಂದ ಊಟ ತಿಂಡಿಗಳನ್ನ ಪ್ರತಿಯೊಂದನ್ನು ಫ್ರೀಸ್ ಮಾಡ್ತಾರೆ. ಈಗ ಇಲ್ಲಿ ನೋಡಿ, ಸಿಗುವಂತಹ ಬೆಳ್ಳುಳ್ಳಿಯನ್ನ ಕೂಡ ಫ್ರೀಸ್ ಮಾಡಿ ಫ್ರೀಜರಲ್ಲಿ ಇಟ್ಟಿದ್ರು. ಇವಾಗಷ್ಟೇ ಕೊಟ್ಟರು ನಮ್ಗೆ ಅಡುಗೆ ಮಾಡೋದಕ್ಕೆ. ಈರುಳ್ಳಿ ಈರುಳ್ಳಿನ ಹೆಚ್ಕೊಂಡಿದ್ದೀವಿ. ಮೇಡಮ್, ಶೋಸ್ ಹೌ ಡು ಯು ಫ್ರೀಸ್ ಯುವರ್ ಥಿಂಗ್ಸ್? ವಾಟ್ ಆಲ್ ಡು ಯು ಫ್ರೀಸ್? ನೋಡಿ ಇವ್ರದ್ದು ಎಷ್ಟು ದೊಡ್ಡ ಫ್ರೀಜರ್ ಇರುತ್ತೆ ಅಂತ. ಹಾ ನೋಡಿ, ಕ್ಯಾರೆಟ್ ಅನ್ನ ಫ್ರೀಸ್ ಮಾಡಿ ಇಟ್ಟಿದ್ದಾರೆ.
ಆ ಬ್ರಾಕೊಲಿನ ಕೂಡ, ಬ್ರಾಕೊಲಿ ನಾವು ತಿಂತೀವಲ್ಲ ಬ್ರಾಕೊಲಿ, ಅದನ್ನು ಕೂಡ ಫ್ರೀಜ್ ಮಾಡಿಟ್ಟಿದ್ದಾರೆ. ಪ್ರತಿಯೊಂದನ್ನು ಫ್ರೀಜ್ ಮಾಡಿಡ್ತಾರೆ, ಯಾಕೆಂದರೆ ಬೇರೆ ಆಪ್ಷನ್ ಇಲ್ಲ ಇವರಿಗೆ. ಹಣ್ಣುಗಳು, ಚೀಸು, ಎಲ್ಲದನ್ನು ಏನೇನಿದೆಯೋ, ಹಾಲು, ಬೆರೀಸ್ ಬೆರೀಸ್ ಎಲ್ಲಾನು ಫ್ರೀಜ್ ಮಾಡಿರ್ತಾರೆ. ಐರಾಕ್ ಇವ್ರದ್ದು ಮೊಸರು ಡ್ರಿಂಕ್ ಅಂದ್ರೆ ಫರ್ಮೆಂಟೆಡ್ ಕ್ಯಾಮೆಲ್ ಮಿಲ್ಕ್, ಇದು ಹಾಲು, ಓಕೆ, ಕೌ ಮಿಲ್ಕ್, ಅದನ್ನು ಫ್ರೀಜ್ ಮಾಡಿರ್ತಾರೆ. ಇದು ಅಷ್ಟೇ, ಯೋಗರ್ಟ್, ಯೋಗರ್ಟ್ ನ ಫ್ರೀಜ್ ಮಾಡಿರ್ತಾರೆ, ಅದಾದ್ಮೇಲೆ ಕರಗಿಸಿ ಅಥವಾ ಹಾಗೆ ಐಸ್ ಕ್ರೀಮ್ ತರ ತಿಂತಾರೆ. ಇದು ಇವರ ಮನೆಯಲ್ಲಿ, ದಿಸ್ ಇಸ್ ಬಟರ್, ಬಟರ್, ಓಕೆ, ಬೆಣ್ಣೆ. ಫ್ರೀಜರ್ ಗಳ ದೊಡ್ಡ ದೊಡ್ಡದಾಗಿರುತ್ತೆ, ಯಾಕಂದ್ರೆ 6 ತಿಂಗಳು 1 ವರ್ಷಕ್ಕಾಗುವಷ್ಟು ಊಟ ತಿಂಡಿಗಳನ್ನ ಇವರು ಇಲ್ಲಿ ಸ್ಟೋರ್ ಮಾಡ್ತಾರೆ. ಯಾಕೆ ಅಂದ್ರೆ ಎಲ್ಲರೂ ಗೊತ್ತಿರೋ ಹಾಗೆ ಆಚೆ ಕಡೆ ಒಂದು ಸರಿ ಗಮನ ಹರಿಸಿ, ಹೆಂಗಿದೆ ನೋಡಿ, ಗಮನ ತೆಗಿಯಕ್ಕಾಗಲ್ಲ ಬಾಗಿಲು. ಮನೆಯ ಅತ್ಯಂತ ಕಿರಿಯ ಮಗ ಇರ್ಕೀಶು ನಿನ್ನೆ ರಾತ್ರಿ ತಿಂದಂತಹ ಆಪಲ್ ಇದು. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೋಡಿ, ಅರ್ಧ ತಿಂದು ಹಾಗೆ ಬಿಟ್ಟಿದ್ದಾರೆ. ನಮ್ಮಲ್ಲಿ ಒಂದೇ ಒಂದು ಕ್ಷಣ ಆಪಲ್ನ ತಿಂದು ಹೊರಗಿಟ್ರೆ ಪೂರ್ತಿ ಕಪ್ಪಾಗ್ಬಿಡುತ್ತೆ. ಇಡೀ ರಾತ್ರಿ ಇಟ್ಟರೂ ಕೂಡ, 12 ಗಂಟೆಗಳ ಕಾಲ ಮೇಲಿಟ್ಟರೂ ಕೂಡ ಇನ್ನೂ ಆಪಲ್ ಹೇಗಿದೆಯೋ ಹಾಗೆ ಇದೆ. ಅದಕ್ಕೆ ಕಾರಣ ನಾನು ಹೇಳಬೇಕಾಗಿಲ್ಲ, ಇಲ್ಲಿಯ ವಾತಾವರಣ. ಶುಭೋದಯ, ಸ್ವಾಗತ ನಿಮಗೆ ಮತ್ತೊಮ್ಮೆ ಇನ್ನೊಂದು ಅದ್ಭುತವಾದ ದಿನ. ಇವತ್ತು ಇಲ್ಲಿಂದ ಹೊರಡುವಂತಹ ಸಮಯ, ಈ ಮನೆಯನ್ನು ಬಿಟ್ಟು ಹೊರಡುವಂತಹ ಸಮಯ. ವಾಪಸ್ಸು ರಾಜಧಾನಿಯಾದ ಉಲಾನ್ ಬತ್ತರ್ಗೆ ಹೋಗ್ತಾ ಇದ್ದೀವಿ ಕಾರ್ನಲ್ಲಿ. ನಾವು ಕೂಡ ನಮ್ಮ ಕೈಲಾದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು, ಎಲ್ಲರೂ ಸೇರಿ ಫ್ಯೂಯೆಲ್ಗೆ ಕಾಂಟ್ರಿಬ್ಯೂಟ್ ಮಾಡಿ. ಟ್ರೈನಲ್ಲಿ ಹೋಗಿದ್ರೆ ಎಲ್ಲೂ ನಿಲ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬರ್ತಾ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಹೋಗ್ತಾ ಅದ್ಭುತವಾದ ರೋಡ್ ಜರ್ನಿ ಮಾಡ್ತೀವಿ. ಕೆಲವು ಮೊನಾಸ್ಟ್ರೀಸ್ ಇದೆ, ಕೆಲವು ಬೇರೆ ಬೇರೆ ವಿಷಯಗಳಿದೆ, ದಾರಿಲಿ ತೋರಿಸ್ತಾ ಹೋಗ್ತೀನಿ. ಸೊ ಮಂಗೋಲಿಯ ದೇಶದಲ್ಲಿ ಯಾವ ಊಟ ಕೂಡ ಹಳಸಿ ಹೋಗಲ್ಲ ಅಂತ ಹೇಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋಣ, ಬನ್ನಿ. ಹಿಂದಿನ ರಾತ್ರಿ ನಾನು ಇವರೆಲ್ಲರಿಗೂ ಕರ್ನಾಟಕದ ಅಡುಗೆ ಮಾಡಿಕೊಟ್ಟಿದ್ದೆ, ಹಾಗೆ ಇವರು ಬೋಟ್ಸ್ ಅನ್ನೋ ಇವರ ಟ್ರೆಡಿಷನಲ್ ಡಿಶ್ ಅನ್ನ ಮಾಡಿ ಆಚೆ ಕಡೆ ಫ್ರೀಜ್. ನಿನ್ನೆ ರಾತ್ರಿ ಏನಾದ್ರೂ ಕತೆ ಏನಾಗಿದೆ ಅಂತ, ಮನೆಯಲ್ಲಿ ಅಡುಗೆ ಮಾಡಿ ಬೋಟ್ಸ್ ಮಾಡಿ ರೆಡಿ ಮಾಡಿದ್ರಲ್ಲ, ಅದು ಬೆಳಗ್ಗೆ ಏನಾಗಿದೆ ಅಂತ ನೋಡೋಣ ಬನ್ನಿ. ಓಹೋ, ಅಯ್ಯೋ, ಆಚೆ ಕಡೆ ವಾತಾವರಣ. ನೆನ್ನೆ ರಾತ್ರಿ ಮಾಡಿದಂತಹ ಬೋಟ್ಸು, ಅಯ್ಯೋ ಎಷ್ಟು ಮಾಡಿದ್ದಾರೆ ಕೂತ್ಕೊಂಡು ಗೊತ್ತಾಗಲೇ ಇಲ್ಲ, ಇಷ್ಟೊಂದು ಮಾಡಿದ್ದಾರೆ, ಆಲ್ಮೋಸ್ಟ್ ಇಡೀ ರಾತ್ರಿ ಮಾಡಿದರು. ಒಂದ್ಸಲ ಈ ಥರ ಮಾಡಿಬಿಟ್ರೆ ಮತ್ತೆ ಸ್ವಲ್ಪ ದಿವಸಗಳ ಕಾಲ ಮಾಡೋ ಅವಶ್ಯಕತೆ ಇರಲ್ಲ. ಮನೆಯ ಅತ್ಯಂತ ಕಿರಿಯ ಮಗ ಇರ್ಕೀಶು ನಿನ್ನೆ ರಾತ್ರಿ ತಿಂದಂತಹ ಆಪಲ್ ಇದು. ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿ, ಅರ್ಧ ತಿಂದು ಹಾಗೆ ಬಿಟ್ಟಿದ್ದಾರೆ. ನಮ್ಮಲ್ಲಿ ಒಂದೇ ಒಂದು ಕ್ಷಣ ಆಪಲ್ನ ತಿಂದು ಹೊರಗಿಟ್ರೆ ಪೂರ್ತಿ ಕಪ್ಪಾಗ್ಬಿಡುತ್ತೆ. ಇಡೀ ರಾತ್ರಿ ಇಟ್ಟರೂ ಕೂಡ, 12 ಗಂಟೆಗಳ ಕಾಲ ಮೇಲಿಟ್ಟರೂ ಕೂಡ ಇನ್ನೂ ಆಪಲ್ ಹೇಗಿದೆಯೋ ಹಾಗೆ ಇದೆ. ಅದಕ್ಕೆ ಕಾರಣ ನಾನು ಹೇಳಬೇಕಾಗಿಲ್ಲ, ಇಲ್ಲಿಯ ವಾತಾವರಣ. ಶುಭೋದಯ, ಸ್ವಾಗತ ನಿಮಗೆ ಮತ್ತೊಮ್ಮೆ ಇನ್ನೊಂದು ಅದ್ಭುತವಾದ ದಿನ. ಇವತ್ತು ಇಲ್ಲಿಂದ ಹೊರಡುವಂತಹ ಸಮಯ, ಈ ಮನೆಯನ್ನು ಬಿಟ್ಟು ಹೊರಡುವಂತಹ ಸಮಯ. ವಾಪಸ್ಸು ರಾಜಧಾನಿಯಾದ ಉಲಾನ್ ಬತ್ತರ್ಗೆ ಹೋಗ್ತಾ ಇದ್ದೀವಿ ಕಾರ್ನಲ್ಲಿ. ನಾವು ಕೂಡ ನಮ್ಮ ಕೈಲಾದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು, ಎಲ್ಲರೂ ಸೇರಿ ಫ್ಯೂಯೆಲ್ಗೆ ಕಾಂಟ್ರಿಬ್ಯೂಟ್ ಮಾಡಿ. ಟ್ರೈನಲ್ಲಿ ಹೋಗಿದ್ರೆ ಎಲ್ಲೂ ನಿಲ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬರ್ತಾ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ, ಹೋಗ್ತಾ ಅದ್ಭುತವಾದ ರೋಡ್ ಜರ್ನಿ ಮಾಡ್ತೀವಿ. ಕೆಲವು ಮೊನಾಸ್ಟ್ರೀಸ್ ಇದೆ, ಕೆಲವು ಬೇರೆ ಬೇರೆ ವಿಷಯಗಳಿದೆ, ದಾರಿಲಿ ತೋರಿಸ್ತಾ ಹೋಗ್ತೀನಿ. ಸೊ ಮಂಗೋಲಿಯ ದೇಶದಲ್ಲಿ ಯಾವ ಊಟ ಕೂಡ ಹಳಸಿ ಹೋಗಲ್ಲ ಅಂತ ಹೇಳ್ತಾ ಇವತ್ತಿನ ದಿನವನ್ನು ಶುರು ಮಾಡೋಣ, ಬನ್ನಿ. ಮಂಗೋಲಿಯ ದೇಶದ ಮನೆಗಳಲ್ಲಿ ಇನ್ನೊಂದು ಬಹಳ ವಿಶೇಷವಾದ ವಸ್ತುವನ್ನ ಇವರೆಲ್ಲ ಇಡ್ತಾರೆ. ಅದೇನಪ್ಪ ಅಂದ್ರೆ ಕುದುರೆ ಮೇಲೆ ಹಾಕುವಂತಹ ಸ್ಯಾಡಲ್ ಅಥವಾ ತಡಿಯನ್ನ, ಆಸನವನ್ನ. ಎಷ್ಟು ಸುಂದರವಾಗಿ ಡೆಕೋರೇಟ್ ಮಾಡಿರುವಂತಹ ಈ ತಡಿ ಬೆಳ್ಳಿಯಿಂದ ಮಾಡ್ಬಿಟ್ಟಿರೋದು. ಸೊ ಪ್ರತಿಯೊಂದು ಮಂಗೋಲಿಯನ್ ಕುಟುಂಬದ ಮನೆಯಲ್ಲಿ ಕೂಡ ಈ ತರ ಒಂದು ತಡಿಯನ್ನ ಇಟ್ಟಿರ್ತಾರೆ. ನೋಡೋದಕ್ಕೆ ಬಹಳ ಬಹಳ ಯುನೀಕ್ ಆಗಿ ಚೆನ್ನಾಗಿರುತ್ತೆ. ಕೆಂಪು ಮತ್ತೆ ಕೆಲವು ಆರೆಂಜ್ ವರ್ಣವನ್ನ ಬಳಕೆ ಮಾಡಿರ್ತಾರೆ. ಎಲ್ಲ ಕಡೆ ಬೆಳ್ಳಿಯ ಪದಕಗಳಿದೆ. ಇವ್ರಿಗೇನಂದ್ರೆ ಮಂಗೋಲಿಯ ದೇಶದಲ್ಲಿ ಮನುಷ್ಯರೆಷ್ಟಿದಾರೋ ಕುದುರೆ ಅದಕ್ಕಿಂತ ಜಾಸ್ತಿ ಇದೆ. ಆಮೇಲೆ ಕುದುರೆಯ ಬಳಕೆ ಇವರು ಪ್ರತಿಯೊಂದು ಇವರ ದಿನನಿತ್ಯ ಜೀವನದಲ್ಲಿ ಕುದುರೆಯ ಹಾಲು, ಕುದುರೆಯಿಂದ ಮಾಡಿದಂತಹ ಮೊಸರು ಅಥವಾ ಕುದುರೆಯಿಂದ ಮಜ್ಜಿಗೆ ಐರಾಕ್ ಅಂತ ಮಾಡ್ತಾರೆ, ಫರ್ಮೆಂಟೆಡ್ ಕುದುರೆ ಹಾಲು. ಸೊ ಪ್ರತಿಯೊಂದು ಇವರ ಜನಜೀವನ
ಕುದುರೆ ಮೇಲೆ ಅವಲಂಬಿತ ಆಗಿರೋದ್ರಿಂದ ಕುದುರೆಗೆ ಬಹಳ ಪ್ರಾಮುಖ್ಯತೆ ಇದೆ, ಮತ್ತೆ ಈ ಒಂದು ತಳಿಗೆ ಬಹಳ ದೊಡ್ಡ ಪ್ರಾಮುಖ್ಯತೆ ಇದೆ. ಇದನ್ನ ಇವರು ಸಮ್ಮರ್ ಟೈಮಲ್ಲಿ ಬೇಸಿಗೆಗಾಲದಲ್ಲಿ ಇದನ್ನ ಎತ್ಕೊಂಡು ಹೋಗಿ ಕುದುರೆ ಈಗ ಯಾವ ಕುದುರೆ ಓಡಿಸ್ತಾ ಇರ್ತಾರೆ ಹಳ್ಳಿ ಕಡೆ ಅಥವಾ ಮನೆ ಕಡೆ, ಅದ್ರ ಮೇಲೆ ಇದನ್ನ ಈ ತಳಿಯನ್ನ ಹಾಕಿ ಬಳಕೆ ಮಾಡ್ತಾರೆ. ವಾಪಸ್ ತಂದು ಮನೆಯಲ್ಲಿ ಈ ತರ ಒಂದು ಶೋ ಪೀಸ್ ತರ ಇಟ್ಟಿರ್ತಾರೆ. ಇದು ಇವರಿಗೆ ಬಹಳ ಬಹಳ ಮುಖ್ಯವಾದ ವಸ್ತು. ಸೊ ನಮ್ಮ ನಿಮ್ಮ ನೆಚ್ಚಿನ ಕಾರಂದ್ ಫುಡ್ಸ್ ಅವರ ಫ್ರೂಟ್ ಟ್ರೀಟ್. ಈ ದೇಶದಲ್ಲಿ ತರಕಾರಿ ಸಿಗೋದೆ ಬಹಳ ಕಷ್ಟ, ಅದರಲ್ಲೂ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಸಾಧ್ಯನೇ ಇಲ್ಲ ಇಲ್ದಿರೋ ಮಾತು. ಮಂಗೋಲಿಯಾ ಜನರಿಗೆ ಭಾರತ ದೇಶದ ನಮ್ಮ ನಿಮ್ಮ ನೆಚ್ಚಿನ ಫ್ರೂಟ್ ಟ್ರೀಟ್, ಯಾವುದೇ ಅಡಿಟಿವ್ಸ್ ಅಥವಾ ಯಾವುದೇ ಶುಗರ್ ಇಲ್ಲದೆ ಯಾವುದೇ ಆರೋಗ್ಯಕರವಾದ ದೃಷ್ಟಿಯಿಂದ ಬಹಳ ಅದ್ಭುತವಾದ ಸ್ನ್ಯಾಕ್ಸ್ ಇದು. ಸೊ ಇದನ್ನು ಟೇಸ್ಟ್ ಮಾಡಿಸೋಣ ಅವರಿಗೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಐ ಆಮ್ ಗೋನ್ ಮೇಕ್ ಯು ಆಲ್ ಟೇಸ್ಟ್ ಅ ವೆರಿ ವೆರಿ ಸ್ಪೆಷಲ್ ವೆಜಿಟೇಬಲ್ ಫ್ರಮ್ ಇಂಡಿಯಾ, ವಿಚ್ ಈಸ್ ವ್ಯಾಕ್ಯೂಮ್ ಡ್ರೈಡ್ ಆ್ಯಂಡ್ ವಿಚ್ ಈಸ್ ವೆರಿ ಹೆಲ್ದಿ, ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಶುಗರ್ ಆರ್ ಎನಿಥಿಂಗ್, ನೋ ಅಡಿಟಿವ್ಸ್ ಇನ್ ದಿಸ್. ಸೊ ಯು ಹ್ಯಾವ್ ಟು ಟೆಲ್ ಮಿ ಹೌ ಇಟ್ ಇಸ್. ಓಕೆ, ಇಟ್ ಇಸ್ ಲೇಡೀಸ್ ಫಿಂಗರ್, ಲೇಡೀಸ್ ಫಿಂಗರ್. ಓಕೆ, ಸ್ಪೈಸಿ. ಸೊ ಐ ಮೇಕ್ ಇಟ್. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನಮ್ಮ ನಿಮ್ಮ ನೆಚ್ಚಿನ ಕಾರನ್ ಫುಡ್ಸ್ ಅವರ ಬಹಳ ಹೆಲ್ದಿ ಸ್ನ್ಯಾಕ್, ಒಣಗಿಸಿರುವಂತಹ ಬೆಂಡೆಕಾಯಿ. ಬೆಂಗಳೂರಿನಿಂದ ಕರ್ನಾಟಕದ ಪ್ರಾಡಕ್ಟ್ ಇದು, ಬಹಳ ಹೆಮ್ಮೆ ನಮಗೆ. ನಮ್ಮ ಶೃಂಗೇರಿಯಲ್ಲಿ ಲೋಕಲ್ ರೈತರು ಬೆಳೆಯುವಂತಹ ವಸ್ತುಗಳಿಂದ ಬಳಕೆ ಮಾಡಿಕೊಂಡು ಮಾಡುವಂತಹ ಇದು ಬಹಳ ಬಹಳ ಹೆಲ್ದಿ. ನೋಡಿ, ಬೆಂಡೆಕಾಯಿ, ಹ್ಯಾವ್ ಯು ಸೀನ್ ದಿಸ್ ವೆಜಿಟೇಬಲ್? ಯೆಸ್, ಇಟ್ಸ್ ಅ ವೆಜಿಟೇಬಲ್, ಇಟ್ಸ್ ಕಾಲ್ಡ್ ಲೇಡೀಸ್ ಫಿಂಗರ್. ಕರಮ್ ಕರಮ್ ಮೀನ್ಸ್ ದಟ್ ಸೌಂಡ್ ಆಫ್ ಕರಮ್. ಕರಮ್ ಕರಮ್ ಕರಮ್. ದೂರದ ಮಂಗೋಲಿಯ ದೇಶದಲ್ಲೂ ಬೆಂಡೆಕಾಯಿ ತಿನ್ನೋ ಅದೃಷ್ಟ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ, ಹಾಗೆ ನನ್ನ ಜೊತೆ ಇರುವಂತಹ ಪ್ರೀತಿಯ ಮಂಗೋಲಿಯನ್ ಸ್ನೇಹಿತರಿಗೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೇಗೆ ಇವರ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. GK197 ಕೋಡ್ನ ಬಳಕೆ ಮಾಡಿದರೆ ಇನ್ಸ್ಟೆಂಟಾಗಿ ಗ್ಲೋಬಲ್ ಕನ್ನಡಿಗ ವೀಕ್ಷಕರಿಗೆ 15% ರಿಯಾಯಿತಿ ಸಿಗುತ್ತೆ. ಈಗಲೇ ಟ್ರೈ ಮಾಡಿ, ನನ್ನ ಪರ್ಸನಲ್ ರೆಕಮೆಂಡೇಷನ್ ಇದು. ನೋಡಿ, ಎಷ್ಟು ಲೇಯರ್ ಬಟ್ಟೆ ಹಾಕೊಂಡು ರೆಡಿ ಆಗಬೇಕು, ಒಂದ್ಸರಿ ಆಚೆ ಹೋಗಬೇಕು ಅಂದರೆ ಬನ್ನಿ ಹೋಗುವ. ನಮ್ಮ ಮನೆಗಳಲ್ಲಿ ಧೂಪ ಹಾಕ್ತೀವಲ್ಲ, ಅದೇ ಥರ ಮಂಗೋಲಿಯನ್ ಕುಟುಂಬದ ಮನೆಗಳಲ್ಲಿ ಕೂಡ ಈ ಥರ ಧೂಪವನ್ನು ಹಾಕ್ತಾರೆ. ಈಗ ಹಚ್ತಾ ಇದ್ದಾರೆ, ಅದಕ್ಕೆ ಅದನ್ನು ತೋರಿಸೋಣ ನಿಮಗೆ ಅಂದ್ಕೊಂಡು. ನೋಡಿ, ಘಮ ಘಮ ಅನ್ನಕ್ಕೆ ಶುರು ಆಯ್ತು ಆಲ್ರೆಡಿ. ಹಿಂಗಿ ತೆವಿಲ್ತಾ, ಹಿಂಗಿ ತೆವಿಲ್ಚ, ಹಿಂಗಿ ತೆವಿಲ್ತಾ ಇಚ್ಚು. ಹಾಂ, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟು ಪ್ರೀತಿಯಿಂದ ಆಧರಿಸಿದ್ರು, ತಮ್ಮ ಮನೆಯಲ್ಲಿ ಮನದಲ್ಲಿ ಜಾಗ ಕೊಟ್ಟರು, ಊಟ ಹಾಕಿದ್ರು. ಬಹಳ ಬಹಳ ಖುಷಿ ಆಯಿತು ನಿಮ್ಮನ್ನೆಲ್ಲ ಭೇಟಿ ಮಾಡಿ. ನನಗೆ ಗೊತ್ತು ನನ್ನ ಭಾಷೆ ನಿಮ್ಗೆ ಅರ್ಥ ಆಗಲ್ಲ, ಆದರೆ ನನ್ನ ಮನಸ್ಸಿನ ಒಳಗಿರುವಂತಹ ಭಾವನೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಐ ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ಗಾಡಿಗೆ ಲಗೇಜ್ ಎಲ್ಲ ಲೋಡ್ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಸೋಮಯ್ಯ ಅವ್ರ ವೈಫು ಲಿಸ್ಟ್ ಇಟ್ಕೊಂಡು ಓದ್ತಾ ಇದ್ದಾರೆ, ಅದು ತೊಗೊಂಡ್ರ ಇದು ತೊಗೊಂಡ್ರ ಅಂತ. ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಒಳಗಿಡೋ ಟೈಮಲ್ಲಿ. ಚೆನ್ನಾಗಿದೆ ಇದೊಂಥರ. ಬಾಯ್. ಹಾಂ, ಹೊರಟಿ ಹೊರಟಿ ಹೊರಟಿ. ಹಿಂದೆ ನಮ್ಮೊಂದಿಗಿದ್ದಾರೆ ಸ್ಪ್ಯಾನಿಷ್ ಬ್ಯೂಟಿ ನತಾಲಿಯಾ, ಮತ್ತು ನಮ್ಮ ಸೋಮಯ್ಯ ಅವರ ಮಗಳು, ಹಾಗೆ ನಮ್ಮ ಸೋಮಯ್ಯ ಅವರ ಅತ್ತೆ ಅಂದರೆ ಇವರ ವೈಫ್ನ ತಾಯಿ, ಅವ್ರು ಕೂಡ ಬರ್ತಾ ಇರೋ ಅಂತ ಉದಾನ್ ಬರ್ತಾರೆ. ಇಲ್ಲಿಂದ 400 kilometers ಜರ್ನಿ. ಇವಾಗ ಬೆಳಗ್ಗೆ ಆಲ್ರೆಡಿ 11:30 ಆಗೋಯ್ತು. ನಾವು ರೀಚ್ ಆಗ್ತೀವಿ ರಾತ್ರಿ 11:00 ಅನ್ಸುತ್ತೆ, ಯಾಕಂದರೆ ಬೇರೆ 2-3 ಕಡೆ ನಿಲ್ಲಿಸೋದಿದೆ. ವೆದರ್ ಚೆನ್ನಾಗಿದೆ ಇವತ್ತು. ಇವರು ಸೊರ 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 ಅಂತ ಇದ್ದಾರೆ. ಇಲ್ಲಿ ಎಲ್ಲರೂ ಅಂತಾನೆ ಇರ್ತಾರೆ ಚಳಿಗೆ. ನೋಡಿ, ಬಹಳ ಒಂದು ಉತ್ತಮವಾದ ಮಾಹಿತಿ ಮತ್ತು ಇಂಟ್ರೆಸ್ಟಿಂಗ್ ಸಂಗತಿ. ಇಷ್ಟು ಸ್ನೋ ಇದ್ರು ರೋಡ್ ಮೇಲೆ ಯಾಕೆ ಸ್ನೋ ಇಲ್ಲ, ಹೇಗೆ ಇದನ್ನು ಮೇಂಟೈನ್ ಮಾಡ್ತಾರೆ ಅಂದರೆ, ಇಲ್ಲಿಯ ಸರ್ಕಾರ ಟ್ಯಾಕ್ಸ್ ತೊಗೊಳತ್ತಲ್ಲ ರೋಡ್ ಟ್ಯಾಕ್ಸು, ಆ ಒಂದು ರೋಡ್ ಟ್ಯಾಕ್ಸಲ್ಲಿ ಟ್ರಕ್ಸ್ನ ಬಿಡುತ್ತೆ.
ಆ ಟ್ರಕ್ಸ್ ಕೆಲಸ ಏನಪ್ಪ ಅಂದ್ರೆ ಕಂಪ್ಲೀಟ್ಲಿ ಸಾಲ್ಟ್ ಅನ್ನ ಹಾಕೊಂಡು ಹೋಗೋದು. ವಾವ್, ಎಂತ ವ್ಯೂ ನೋಡ್ರಿ. ರೋಡ್ಗೆ ಸಾಲ್ಟ್ ಅನ್ನ ಉದುರಿಸ್ಕೊಂಡು ಹೋಗುತ್ತೆ. ಸೊ ಸಾಲ್ಟ್ ಮಂಜನ್ನ ಕರಗಿಸ್ಬಿಡುತ್ತೆ. ಸೊ ಉಪ್ಪಿನ ಉಪಯೋಗದಿಂದ ಈ ರೋಡು ನಾವು ಉಪಯೋಗ ಮಾಡಂಗೆ ಆಗಿದೆ. ಉಪ್ಪು ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಅಷ್ಟೇ ಅಲ್ಲ, ಈ ರೋಡಲ್ಲಿ ಕೂಡ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಈ ರೋಡಲ್ಲಿ ಉಪ್ಪು ಹಾಕ್ತಾರಲ್ಲ, ಆ ಉಪ್ಪು ಇಲ್ಲಿರೋ ಕುದುರೆಗಳಿಗೆ ಬಹಳ ಬಹಳ ಇಷ್ಟ ಅಂತೆ. ಸೊ ಅದು ತಿನ್ನಕ್ ಬರುತ್ತಂತೆ ಇಲ್ಲಿಗೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಸಿಗಲ್ಲ ಸೋಡಿಯಮ್ಮು ರೋಡ್ಗೆ. ಸೊ ನಮ್ಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಬಹಳಷ್ಟು ಕುದುರೆಗಳು ಮದ್ಯ ಸಿಗುತ್ತೆ, ಅದರಿಂದ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸೋಮಯ್ಯ ಬ್ರದರು. ನೀವು ನೋಡ್ಬೋದು ಎಷ್ಟು ಮಂಜಿದೆ ರಸ್ತೆಯ ಮೇಲೆ. ಈ ಕಡೆಯಿಂದ ಉಪ್ಪಾಕೊಂಬಂದ್ರೆ ಆ ಕಡೆಯಿಂದ ಮತ್ತೆ ಮಂಜಾಗ್ಬಿಡುತ್ತೆ, ಬಹಳ ಬಹಳ ಸ್ಲಿಪ್ ಆಗುತ್ತೆ. ಜಾರಿದ್ರೆ ಆ ಕಡೆ ಈ ಕಡೆ ಡಮ್ ಒಳಗೊಟ್ಟ ಬಿಡ್ತೀವಿ. ಸೊ ಬಹಳ ಹುಷಾರಾಗಿ ವಿಂಟರ್ ಟೈರ್ಸ್ನ ಬಳಕೆ ಮಾಡಿ ನಿಧಾನಕ್ಕೆ ಕಂಟ್ರೋಲ್ಡಾಗಿ ಓಡಿಸ್ಬೇಕು. ನಮ್ಮಲ್ಲಿ ಓಡಿಸ್ದಂಗೆ ಎರ ಬೇರೆ ಓಡಿಸಿದ್ರೆ ತುಂಬ ಕಷ್ಟ ಇಲ್ಲಿ. ಈಗ ನಾವು ಹೋಗ್ತಾ ಇದೀವಿ ಪ್ರಪಂಚದ ಬಹಳ ವಿಶೇಷ ಜಾಗದಲ್ಲಿರುವಂತಹ ಅಮರ್ ಬೈಸರ್ದಂತ ದೇವಸ್ಥಾನಕ್ಕೆ. ಇವರುಗಳು ಮೊನಾಸ್ಟ್ರಿ ಅಂತ ಕರೀತಾರೆ. ಬಹಳ ಆಫ್ ರೋಡು, ಬಿಳಿ ಬ್ಲ್ಯಾಂಕೆಟ್ ಹಾಸ್ದಂಗಿದೆ ಇಡೀ ಜಗತ್ತಿಗೆ ಆ ಮೊನಾಸ್ಟ್ರಿ ತೋರಿಸಕ್ಕೆ. ನಿಮಗೋಸ್ಕರ 2 hours ಈ ತರ ಆಫ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ಬನ್ನಿ ನೋಡೋಣ ಏನು ನಮ್ಗೆ ಸರ್ಪ್ರೈಸ್ ಕಾದಿದೆ ಅಂತ. ವಿಂಡೋ ಇಳಿಸ್ತೀನಿ ನೋಡ್ರಿ ಲೊಕೇಶನ್ ಹೆಂಗಿದೆ ಅಂದ್ಬಿಟ್ಟು. ಈಗಷ್ಟೇ ಬಂದು ಇಳಿದಿದ್ದೀವಿ, ಸಿಕ್ಕಾಪಟ್ಟೆ ಸ್ನೋ ಇದೆ ಇಲ್ಲಿ. ಬಟ್ ಎಂಥ ಅದ್ಭುತವಾದ ಲೊಕೇಶನಲ್ಲಿ ಈ ಒಂದು ದೇವಸ್ಥಾನ ಇದೆ ನೋಡಿ. ವಾವ್, ಅದೇ ಮೊನಾಸ್ಟ್ರಿ. ಮನೆ ಒಳಗೇನಿದೆ ತೋರಿಸ್ತೀನಿ. ಮೊನಾಸ್ಟ್ರಿಲಿ ಮರದ ದಿಮ್ಮಿಗಳನ್ನು ಬಳಕೆ ಮಾಡಿ ಕೂತ್ಕೊಳ್ಳುವಂತಹ ಚೇರ್ಗಳನ್ನು ಮಾಡಿದ್ದಾರೆ. ಇದೆ ಈ ರೀಜನ್ ಅತ್ಯಂತ ದೊಡ್ಡ, ಅತ್ಯಂತ ಸುಂದರ, ಬಹಳ ರಿಮೋಟ್ ಜಾಗದಲ್ಲಿರುವಂತಹ ದೇವಸ್ಥಾನ, ಬುದ್ಧನ ದೇವಸ್ಥಾನ. ಇಲ್ಲಿ ದೀಪ ಎಲ್ಲ ಹಚ್ಚುವಂತಹ ಜಾಗ. ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಪ್ರೀತಿಯ ಸೋಮಯ್ಯ ಅವರ ಬುದ್ಧದ ಮಗಳು. ಕಮ್ ಹಿಯರ್, ವೆಲ್ಕಮ್ ಟು ಮೈ ಬ್ಲಾಗ್. ಟೆಲ್ ಮೀ ಯುವರ್ ನೇಮ್. ನಿಮ್ಮ ಅಂತ ಇವಾಗ ಈ ಮೊನಾಸ್ಟ್ರಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಾದ್ರು ಪ್ರೇಯರ್ಸ್ ಇದ್ರೆ, ಏನಾದ್ರು ಕೋರಿಕೆ ಇದ್ರೆ ಅದನ್ನು ತಿರುಗಿಸ್ತಾ ಹೋಗ್ತಾ ಇದ್ರೆ ಆ ಒಂದು ಕೋರಿಕೆ ದೇವರು ಕೇಳಿಸ್ಕೊತಾನೆ ಅನ್ನೋ ನಂಬಿಕೆ ಈ ಒಂದು ರಿಲಿಜನ್ ಇದೆ. ಆಮೇಲೆ ದೇವಸ್ಥಾನವನ್ನು ಈ ಕಡೆಯಿಂದ ಹೋಗಂಗಿಲ್ಲ, ಈ ಕಡೆಯಿಂದ ಸುತ್ತಿ ಬರಬೇಕು. ಅದು ಮ್ಯಾಜಿಕಲ್ ವರ್ಲ್ಡಿಗೆ ಬಂದ ಅನಿಸ್ತದೆ. ಬಹಳ ವಿಶೇಷವಾದ ಜಾಗ ಇದು. ಇಡೀ ಮೊನಾಸ್ಟ್ರಿ ಯಾವುದೇ ಮೊಳೆ ಹೊಡಿದೆ ಮಾಡಿರೋದಂತೆ. ರಷ್ಯಾ ದೇಶದಲ್ಲೂ ಕೂಡ ಇದೇ ಥರ ಒಂದು ಚರ್ಚ್ನ ನೋಡಿದ್ದೆ. ಸೊ ಇದು ಕೂಡ ಯಾವುದೇ ಮಳೆಯ ಉಪಯೋಗ ಮಾಡದೆ ಎಷ್ಟು ಯೋಚನೆ ಮಾಡಿ ಡಿಸೈನ್ ಮಾಡಿರ್ಬೇಕು ಯೋಚನೆ ಮಾಡಿ ಅಲ್ವಾ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲವು ನೆಟ್ಗೇಟ್ ಹೊಡಿಬೇಕಾದ್ರೆ ಮೊಳೆಗಳನ್ನು ಬಳಕೆ ಮಾಡ್ತಾಯಿರಂತೆ. ಬಟ್ ಒರಿಜಿನಲ್ ಆಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಯಾವುದೇ ರೀತಿಯ ಮೊಳೆಯ ಬಳಕೆ ಆಗಿಲ್ಲ. ಸೊ ಇಲ್ಲಿನ ಕಾರ್ಪೆಂಟ್ರಸ್ಗೆ, ಜಗತ್ತಿನ ಎಲ್ಲ ಕಾರ್ಪೆಂಟ್ರಸ್ಗೆ ಒಂದು ಸಲಾಮ್. ಹಾಗೆ ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನನ್ನ ಕಡೆಯಿಂದ ಒಂದು ಪ್ರಾರ್ಥನೆ, ನಿಮ್ಮೆಲ್ಲರ ಜೀವನ ಅತ್ಯುನ್ನತವಾಗಿರಲಿ. ಕನ್ನಡ ಕಡೆಯವರೆಗೂ ಕನ್ನಡವೇ ನಮ್ಮ ಉಸಿರು, ಕನ್ನಡ ನೆಲ ಸದಾ ಏಳಿಗೆಯ ಎಡೆಗೆ ನಡೀಲಿ ಅಂತ, ಕನ್ನಡಿಗರು ಸದಾ ಅದ್ಭುತ ಜೀವನ ನಡೆಸಲಿ ಅಂತ ಆಶಿಸ್ತಾ ಈ ಒಂದು ಮೊನಾಸ್ಟ್ರಿಗೆ ಬಾಯಿ ಹೇಳಿ. ಅಲ್ಲಿ ಲಾಮ ಅಂದರೆ ಈ ದೇವಸ್ಥಾನದ ಪೂಜಾರಿಗಳನ್ನು ಲಾಮ ಅಂತ ಕರೀತಾರೆ. ಲಾಮ ಅವ್ರಿಗೊಂದು ನಮಸ್ಕಾರ ಹೇಳಿ ಹೊರಡುವಂತಹ ಸಮಯ. ಎಂಥ ಅದ್ಭುತ ಅನುಭವ. ನೀವು ಅಷ್ಟೇ ಮಂಗೋಲಿಯಾಗೆ ಬಂದಾಗ ಅದು
ಚಳಿಗಾಲದಲ್ಲಾಗ್ಬೋದು, ಚಳಿಗಾಲದಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಬಿಳಿ ಪರದೆ, ಆ ಬಿಳಿ ಪರದೆ ಮೇಲೆ ಆ ಪರ್ವತಗಳ ಶ್ರೇಣಿಗಳ ಮಧ್ಯ ಇರುವಂತಹ ದೇವಸ್ಥಾನ, ಆಹಾ ಅನುಭವನೇ ಬೇರೆ. ಸೊ ನಾರ್ಮಲ್ ಸಮ್ಮರಲ್ಲಿ ಕೂಡ ಭಾಳ ಚೆನ್ನಾಗಿರುತ್ತಂತೆ. ಯಾವುದೇ ಸಮಯದಲ್ಲಿ ಬಂದಾಗ ಕೂಡ ಈ ಒಂದು ದೇವಸ್ಥಾನ ಇದೊಂದೇ ಅಲ್ಲ, ಸಾಕಷ್ಟು ಜಾಗದಲ್ಲಿದೆ. ಈ ಥರ ಅಪರೂಪದ ಜಾಗದಲ್ಲಿ ಏನಾಗುತ್ತೆ ಅಂದರೆ ಜನ ಇರಲ್ಲ, ಆಮೇಲೆ ಭಾಳ ವಿಶೇಷವಾದಂತಹ ಜಾಗದಲ್ಲಿ ನಿಮಗೆ ಒಂಚೂರು ಕೂತ್ಕೊಳ್ಳೋದಕ್ಕಾಗಲಿ, ಪ್ರಾರ್ಥನೆ ಮಾಡೋದಕ್ಕಾಗಲಿ, ಪ್ರತಿಯೊಂದು ಕಾಲಾವಕಾಶ ಸಿಗುತ್ತೆ, ಟೈಮ್ ಸಿಗುತ್ತೆ. ಬನ್ನಿ ನೋಡೋಣ. ವಾವ್, ತುಂಬ ಇಷ್ಟ ಆಯ್ತು ನಂಗೆ ಈ ಜಾಗ. ಸೊ ಇಲ್ಲಿಯ ಲಾಮಾಗಳು ಯಾವ ಥರ ಇರ್ತಾರೆ ನೋಡಿ, ಅವರು ಚಳಿಗೆ ಸಾಕಷ್ಟು ಬಟ್ಟೆಗಳನ್ನ ಹಾಕೊಂಡಿದ್ದಾರೆ. ಇನ್ನೇನು ದೇವಸ್ಥಾನ ಓಪನ್ ಆಗಲ್ಲ ಅಂತ ಅನ್ಕೋತಾ ಇದ್ವಿ, ನೋಡಿದ್ರೆ ಮೇಡಮ್ ಬಂದು ಬನ್ನಿ ದೇವಸ್ಥಾನ ಓಪನ್ ಮಾಡಿಸ್ತೀವಿ ಅಂದರು. ಸೊ ಒಳಗೆ ಹೋಗ್ತಾ ಇದ್ವಿ, ಮನಸ್ಟ್ರಿ ಒಳಗೂ ಬಹಳ ಸುಂದರವಾಗಿ ತೋರಿಸ್ತೀವಿ ಬನ್ನಿ. ದೇವಸ್ಥಾನದಿಂದ ಅದಕ್ಕೆ ಬೆಂದ್ ಮಾಡಿ ಹೋಗ್ಬಾರ್ದು, ಹಿಂಗೆ ಹಿಂದಿಗೆ ಬರೋದು. ಭಾಳ ಸುಂದರವಾಗಿತ್ತಲ್ಲ ದೇವಸ್ಥಾನ, ಬುದ್ಧನ ಪ್ರತಿಷ್ಠಾಪನೆ ಮತ್ತು ಇಲ್ಲಿರುವಂತಹ ಗುರುಗಳ ಪ್ರತಿಷ್ಠಾಪನೆ ಭಾಳ ಚೆನ್ನಾಗಿತ್ತು. ಮೇಲ್ಗಡೆ ಆ ಒಂದು ಬುದ್ಧನ ಪ್ರತಿಮೆಯನ್ನು ಇಟ್ಟಿದ್ದಾರೆ, ಎಂಥ ಸುಂದರವಾದ ಜಾಗ ನೋಡಿ. ವಾ 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 ವಾ, ಎಸ್ ವಾ, what a beautiful place. This is a lotus. Oh. ಇದೆಲ್ಲ ಮೆಟ್ಲು, ಅದೇ ಸಂಪೂರ್ಣವಾಗಿ ಮಂಜು ಕಟ್ಟಿರೋದ್ರಿಂದ ಅಯ್ಯಪ್ಪ ನಡ್ಕೊಂಡು ಹೋಗೋದು ಭಾರಿ ಕಷ್ಟ. ಅದು ಆ ಸುಂದರವಾದ ಬುದ್ಧ ಶಾಸನ ನೋಡಲೇಬೇಕು, ನಿಮಗೂ ತೋರಿಸ್ಲೇಬೇಕು ಬನ್ನಿ. ಏನು ಬಂದ್ಬಿಟ್ವಿ, ಕಷ್ಟ ಆದ್ರೇನು ಹೋಣ. ಶೂ ಬೇರೆ ಸರಿ ಇಲ್ಲ, ಫಸ್ಟ್ ಶೂ ತಗೋಬೇಕು. ಪ್ರತಿ ಹಂತದಲ್ಲೂ ಈ ಥರ ಮಂತ್ರಗಳನ್ನು ಹಾಕಿದ್ದಾರೆ, ಇದನ್ನು ತಿರುಗಿಸಿ ಬುದ್ಧನ ದರ್ಶನಕ್ಕೆ. ಆಹಾ ಆಹಾ, ಓ ಮೈ ಗಾಡ್. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧ ಜಗತ್ತಿಗೆ ಹೇಳ್ಕೊಟ್ಟಂತಹ ಪಾಠ ಶಾಂತಿ ಸಹಬಾಳ್ವೆ. ಇವತ್ತು ಎಂತಹ ಜಾಗ ಅಂದರೆ ನನಗೆ ಇನ್ನೂ ನಂಬಕ್ಕಾಗ್ತಿಲ್ಲ, ಕಣ್ಣು ಮುಂದೆ ಕಾಣಿಸ್ತಾ ಇರೋದು ಇಲ್ಲಿ ಭಗವಂತ. ಯಪ್ಪ ಎಂಥ ಮಾಯಾ ಲೋಕದಲ್ಲಿದ್ದೀನಿ ಅಂತ ಅನಿಸ್ತದೆ. ಗ್ಲೋಬಲ್ ಕನ್ನಡಿಗರೇ, ಮಂಗೋಲಿಯಾ ದೇಶದಲ್ಲಿ ಇಂಥ ಒಂದು ಅದ್ಭುತವಾದ ಮನಸ್ಟ್ರಿಗೆ ಬಂದು ಇಷ್ಟೊಂದು ಮೌಂಟೆ ಪರ್ವತದ ಮೇಲಿರುವಂತಹ ಬುದ್ಧನ ಭೇಟಿಯಾಗಿ ಬಂದಿದ್ದು. ಚಿನ್ನನ ಚಿನ್ನ ಬುದ್ಧ, ಗೋಲ್ಡನ್ ಬುದ್ಧ, ಆಹಾ ಅವರ ಆಶೀರ್ವಾದ ತಗೊಂಡು ಇಲ್ಲಿ ಕಾಲ ಕಳೆಯುವಂತಹ ಸಮಯ ಸಿಕ್ಕಿದೆಯಲ್ಲ, ನನ್ನ ಅದೃಷ್ಟವೇ ಸರಿ. ನಾಲ್ಗೆ ಹೊರಳ್ತಾ ಇಲ್ಲ, ಕಾರಣ ಏನಂದರೆ ತುಂಬ ತುಂಬ ಚಳಿ ಇದೆ, ನನ್ನ ಶೂ ಬೇರೆ ಸರಿ ಇಲ್ಲ, ಶೂ ಸೈಜ್ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಭಿಮಾನ ಅಂತ ಇರಿ, ಕ್ಷಮೆ ಇರಲಿ. ಬಟ್ ನನ್ನ ಉದ್ದೇಶ ಇಷ್ಟೇ, ನಿಮಗೆ ಪ್ರಪಂಚದ ಅತ್ಯದ್ಭುತಗಳನ್ನು ಅಪ್ಪಟ ಕನ್ನಡದಲ್ಲಿ ತೋರಿಸ್ಬೇಕು ಅಂತ. ಇಷ್ಟು ದೂರ ಬಂದಿದ್ದು ಬಹಳ ಬಹಳ ಖುಷಿ ಇತ್ತು, ಅದರಿಂದ ಇಲ್ಲಿ ಬರೋಷ್ಟೊತ್ತಿಗೆ ಪ್ರಾಣ ಹೋಯಿತು. ಆದರೆ ಅವರನ್ನು ನೋಡ್ತಿದ್ದಾಗೇನೆ ಅವರ ಮುಖದಲ್ಲಿ ಇರೋವಂತಹ ಒಂದು ಶಾಂತಿ, ಆ ಒಂದು ಖುಷಿನ ನೋಡ್ತಿದ್ದಾಗೆ ನನಗೂ ಅಲ್ಲಿಂದ ಬಂದಂತಹ ಸುಸ್ತು ಎಲ್ಲ ಹೊರಟೋಯ್ತು. ಆಮೇಲೆ ಬುದ್ಧನ ಮುಂದೆ ಬಂದಾಗ ಟೋಪಿ ಹಾಕೋಬಾರ್ದಂತೆ, ಸೊ ಟೋಪಿ ತೆಗೆದಿದ್ದೀನಿ ಚಳಿ ಇದ್ದರೂ ಕೂಡ. ಸೊ ಇಡೀ ಕುಟುಂಬಕ್ಕೆ, ನನ್ನ ಇಡೀ ಕುಟುಂಬಕ್ಕೆ, ನನ್ನ ಕುಟುಂಬ ಯಾರು
ಗ್ಲೋಬಲ್ ಕನ್ನಡಿಗರು ನೀವೇ ನನ್ನ ಕುಟುಂಬ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀನಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನತಾಯನು ಬುದ್ಧನ ದರ್ಶನ ಪಡ್ಕೊಂಡ್ಲು. ಹೌ ಆರ್ ಯು ಫೀಲಿಂಗ್ ಕಮಿಂಗ್ ಟು ದಿಸ್ ಅಮೇಜಿಂಗ್ ಅಮೇಜಿಂಗ್ ಪ್ಲೇಸ್? ಇಟ್ಸ್ ಎ ಬ್ರೆಥ್ ಟೇಕಿಂಗ್ ಪ್ಲೇಸ್, ಸೋ ಬ್ಯೂಟಿಫುಲ್, ಅಂಡ್ ದೇರ್ ಇಸ್ ನೋ ಬಡಿ ಹಿಯರ್, ಸೋ ಇಟ್ ಫೀಲ್ಸ್ ಸೋ ಪೀಸ್ಫುಲ್. ಇಸ್ನ್ಟ್ ಇಟ್? ಯಾ, ಇಟ್ಸ್ ಅಮೇಜಿಂಗ್. ವಾವ್, ಎಂತ ಜಾಗ ನೋಡ್ರಿ.